ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ದಿನದ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಹೊಸ ಕಾರನ್ನು ಖರೀದಿ ಮಾಡಿ ಫೋಟೋ ಈಗ ಸಖತ್ತಾಗಿ ವೈರಲ್ ಆಗಿದೆ. ಹೌದು, ಇಬ್ಬರು ಜೊತೆಗಿರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾಯಿದೆ. ಹಾಗೆ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಅವರು ಒಂದಾದ್ರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಕುಟುಂಬದ ಜೊತೆ ಹಬ್ಬದ ಆಚರಣೆ ಮಾಡಿ ಸಂಭ್ರಮದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದಂದು ತಮ್ಮ ಮನೆಗೆ ಹೊಸದಾದ ದುಬಾರಿ ಕಾರೊಂದನ್ನು ಬರಮಾಡಿಕೊಂಡಿದ್ದಾರೆ. ಏನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇನ್ನು ರಕ್ಷಿತ್ ಶೆಟ್ಟಿ ಅವರು ಖರೀದಿ ಮಾಡಿರೋ ದುಬಾರಿ ಕಾರು ಯಾವುದು ಗೊತ್ತಾ? ಬನ್ನಿ ಸ್ನೇಹಿತರೆ ನೋಡೋಣ. ನಡ ರಕ್ಷಿತ್ ಶೆಟ್ಟಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೊಸ ದುಬಾರಿ ಕಾರನ್ನು ಖರೀದಿ ಮಾಡಿದ್ದು, ಕಾರ್ ಜೊತೆಯಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಅವರ ಫ್ರೆಂಡ್ಸ್ ಜೊತೆ ಫೋಟೋಗೆ ಫೋಸ್ ನೀಡಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಗಿದೆ. ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳು ಅಣ್ಣ ಹೊಸ ಕಾರು ಖರೀದಿ ಮಾಡಿದ್ದಾರೆ, ಭಾಳ ಸಂತೋಷದಿಂದ ಈ ಫೋಟೋಗಳನ್ನು ಶೇರ್ ಮಾಡಿಕೊಡ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ಹೊಸ ಆಡಿ ಕಾರನ್ನು ಖರೀದಿ ಮಾಡಿದ್ದು, ಇದರ ಅಂದಾಜು ಬರೋಬ್ಬರಿ 1 ಕೋಟಿ ಎಂದು ತಿಳಿದು ಬಂದಿದೆ. ರಕ್ಷಿತ್ ಶೆಟ್ಟಿ ಅವರ ಹೊಸ ಕಾರಿನ ಫೋಟೋವೊಂದು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ರಕ್ಷಿತ್ ಶೆಟ್ಟಿ ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ಇವರು ನಟ, ನಿರ್ದೇಶಕ, ನಿರ್ಮಾಪಕ ಜೊತೆಗೆ ಬರಹಗಾರರು ಕೂಡ ಹೌದು. ಸ್ಯಾಂಡಲ್ವುಡ್ನಲ್ಲಿ ಭಾಳ ವಿಭಿನ್ನವಾದ ಕತೆ ಇರುವ ಸಿನಿಮಾಗಳ ನಿರ್ದೇಶನ ಮಾಡಿ ನಟಿಸುವ ಮೂಲಕ ಎಲ್ಲರ ಗಮನ ಸೆಳೆದವರು ರಕ್ಷಿತ್ ಅವರು. ರಕ್ಷಿತ್ ಅವರು ಸಿನಿಮಾ ಎಂದರೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಚಿತ್ರರಂಗದೂ ಸಹ ಎದುರು ನೋಡುತ್ತಾರೆ. 2019 ರಕ್ಷಿತ್ ಶೆಟ್ಟಿ ನಟಿಸಿದ ಶ್ರೀಮನ್ ನಾರಾಯಣ ಫ್ಯಾನ್ ಇಂಡಿಯಾ ಸಿನಿಮಾ ಭಾರತದಾದ್ಯಂತ ಭಾಳ ಕ್ರೇಜ್ ಕೂಡ ಸೃಷ್ಟಿ ಮಾಡಿತ್ತು. ಈಗ 777 ಚಾರ್ಲಿ ಸಿನಿಮಾ ಮುಗಿಸಿದ್ದಾರೆ ರಕ್ಷಿತ್ ಅವರು. ಚಾರ್ಲಿ ಸಿನಿಮಾ ಬಿಡುಗಡೆ ಸಿದ್ಧವಾಗಿದೆ. ಚಾರ್ಲಿ ಜೊತೆಗೆ ಸಪ್ತಾಹ ಸಾಗರದ ಆಚೆಗೂ ಎಲ್ಲೋ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಟಿಸ್ತಾ ಇದ್ದಾರೆ. ಇದಲ್ಲದೆ ಒಂಬಾಳೆ ಪ್ರೊಡಕ್ಷನ್ಸ್ ಜೊತೆ ಹೊಸ ಸಿನಿಮಾ ಕೂಡ ಒಪ್ಪಿಕೊಂಡಿದ್ದಾರೆ ರಕ್ಷಿತ್ ಅವರು. ಈ ಸಿನಿಮಾ ರಿಚರ್ಡ್ ಆಂಟನಿ ಅವರು ಹೆಸರಿಡಲಾಗಿದ್ದು, ಇನ್ನು ಉಳಿದವರು ಕಂಡಂತೆ ಸಿನಿಮಾದ ಮುಂದುವರೆದ ಭಾಗ ಆಗಿರಲಿದೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಇತ್ತೀಚೆಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ವಿರುದ್ಧ ಬಹಳ ಗರಮಾಗಿ ಕೂಡ ಕೇಸ್ ಕೂಡ ಹಾಕಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿರೋಂಥ ವಿಷಯನ ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.